ಕಂಡೋರ ಜಾಗಕ್ಕೆ ಬೇಲಿ ಸುತ್ತೋ ಕೆಲಸವನ್ನ ವಕ್ಫ್ ಬೋರ್ಡ್ ಯಾವಾಗಲಿಂದ ಮಾಡೋಕೆ ಶುರುವಾಯಿತೋ ಆಗಲಿಂದ ರಾಜ್ಯದ ಜನರ ನೆಮ್ಮದಿಯನ್ನ ಕಸಿದುಕೊಳ್ಳೋ ಕೆಲಸ ಆಗಿದೆ. ಹಾವೇರಿಯಲ್ಲೂ ಕೂಡ ಈ ವಿವಾದ ಕಾಲಿಟ್ಟಿದೆ. ಮೂರು ದೇವಸ್ಥಾನ, ಗರಡಿ ಮನೆ ವಕ್ಫ್ ಪಾಲಾಗೋ ಆತಂಕ ಶುರುವಾಗಿದೆ. ಉದ್ರಿಕ್ತರಿಂದ ಮನೆಗಳ ಮೇಲೆ ಕಲ್ಲು ತೂರಾಟ ಕೂಡ ಆದಂತಹ ಪ್ರಸಂಗ ಆಯಿತು. ತೀರಾ ಇಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆ. ಯಾರ ಕಾರಣದಿಂದ? ವಕ್ಫ್ ಅನ್ನುವಂತಹ ಹೆಸರು ರೈತರ ಆರ್ಟಿಸಿಯಲ್ಲಿ ಸೇರಿದ್ರಿಂದ. ಸವಣೂರಿನ ಕಡಕೋಳ ಗ್ರಾಮದ ಸ್ಥಿತಿ ಕೂಡ ಉದ್ವಿಗ್ನಗೊಂಡಿದೆ. ಬಂಧನದ ಭೀತಿಯನ್ನ ಊರು ಬಿಡ್ತಾ ಇದ್ದಾರೆ ಎರಡೂ ಸಮುದಾಯದ ಜನ. ಈಗ ಖಾಲಿ ಖಾಲಿ ಹೊಡಿತಾ ಇದೆ. ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಂತಹ ಜನಕ್ಕೆ ವಕ್ಫ್ ಅನ್ನುವಂತಹ ಗುಮ್ಮ ಯಾವಾಗ್ಲಿಂದ ಬೆದರಿಸೋಕೆ ಸ್ಟಾರ್ಟ್ ಮಾಡ್ತೋ ಆಗ ಜನರ ನೆಮ್ಮದಿ ಇಲ್ಲಿ ಹಾಳಾಗಿ ಹೋಗಿದೆ. ಯಾರದ್ದೋ ಎಡವಟ್ಟಿನಿಂದ, ಯಾರದ್ದೋ ದುರಾಸೆಯಿಂದ ಇವರೀಗ ಅಲ್ಲಿ ಸಂತ್ರಸ್ತರಾಗಿದ್ದಾರೆ. ವಕ್ಫ್ ಆಸ್ತಿ ವಿವಾದ ಈಗ ರಾಜ್ಯಾದ್ಯಂತ ಭಾಳಷ್ಟು ಸುದ್ದಿ ಮಾಡ್ತಿರುವಂಥದ್ದು ಈಗ ಹಾವೇರಿ ಜಿಲ್ಲೆಗೂ ಕೂಡ ವ್ಯಾಪಿಸಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಗಲಾಟೆ ಆಗಿರುವಂಥದ್ದು. ಏಕಾಏಕಿ ಉದ್ರಿಕ್ತರ ಗುಂಪು ಮುಸ್ಲಿಂ ಮುಖಂಡರ ಮೇಲೆ ಮನೆಯ ಮೇಲೆ ದಾಳಿ ಮಾಡಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ಸಾವನೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿದೆ. ಇದು ಪ್ರಾರ್ಥನಾ ಮಂದಿರದ ಸುತ್ತಲೂ ಕೂಡ 200 ಮೀಟರ್ ಏನು ಮನೆಗಳಿದ್ದಾವೆ. 60ಕ್ಕೂ ಅಧಿಕ ಕುಟುಂಬಗಳು ವಾಸ ಆಗಿವೆ. ಕಳೆದ ನೂರಾರು ವರ್ಷಗಳಿಂದ ಅಂದರೆ 100 ವರ್ಷಗಳಿಗಿಂತ ಅಧಿಕ ಮನೆಗಳಿಂದ ಇಲ್ಲಿ ವಾಸವಾಗಿದ್ದಾರೆ. ಈಗ ಏಕಾಏಕಿ ಈ ಆಸ್ತಿಗಳು ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ 200 ಮೀಟರ್ ವ್ಯಾಪ್ತಿಗೆ ಬರುವಂತಹ ಎಲ್ಲ ಆಸ್ತಿಗಳು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಫಕೀರಯ್ಯ, ಈಗ ಗ್ರಾಮದ ಸ್ಥಿತಿ ಹೇಗಿದೆ? ಸುಧಾರಿಸಿದ್ಯಾ? ಇಲ್ಲಿ ತನಕ ಎಷ್ಟು ಜನರನ್ನ ವಶಕ್ಕೆ ಪಡೆಯೋ ಕೆಲಸ ಆಗಿದೆ? ಸೆಕ್ಷನ್ಗಳನ್ನ ಹಾಕಲಾಗಿದೆಯಾ? ಅಲ್ಲಿ ಡೀಟೇಲ್ಸ್ ಏನೇನು ಕೊಡ್ತೀರಿ? ಖಂಡಿತವಾಗ್ಲೂ ಮಮತಾ, ಈಗ ವಕ್ಫ್ ಆಸ್ತಿ ವಿವಾದ ಹಾವೇರಿಗೂ ಕೂಡ ಕಾಲಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯ ಸಾವನೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಏಕಾಏಕಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದರಲ್ಲೂ ಏನೋ ವಕ್ಫ್ ಆಸ್ತಿ ವಿವಾದ ಪ್ರಾರಂಭ ಆಗ್ತಿದ್ದಂತೆ ಮಸೀದಿಯ ಸುತ್ತ 200 ಮೀಟರ್ ಇರುವಂತಹ ಮನೆಗಳು ಸೇರಿದಂತೆ 3 ದೇವಸ್ಥಾನಗಳು ಮತ್ತು ಒಂದು ಗರಡಿ ಮನೆ ಹೋಗುತ್ತೆ ಅನ್ನೋ ಏನು ಚರ್ಚೆ ಆಗುತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಕಳೆದ ಒಂದು ತಿಂಗಳಿಂದ ಏನೋ ಜಮೀರ್ ಅಹಮದ್ ಖಾನ್ ಅವರು ವಕ್ಫ್ ಅದಾಲತನ ಮಾಡ್ತಾರೆ. ಅದರ ನಂತರ ಏನು ಜಿಲ್ಲಾ ಪಂಚಾಯತಿ ಸಿಒ ಅಕ್ಷರ ಶ್ರೀಧರ್ ಅವರು ಕೂಡ ಒಂದು ಆದೇಶವನ್ನು ಮಾಡ್ತಾರೆ. ಅಂದರೆ ವಕ್ಫ್ ಸಂಬಂಧಿಸಿದಂಥ ಆಸ್ತಿಗಳು ಎಲ್ಲೆಲ್ಲಿ ಒತ್ತುವರಿ ಆಗಿವೆ ಅವುಗಳನ್ನು ಏನೋ ಈ ಖಾತಾ ಅನ್ನಂದರೆ ದಾಖಲೆ ಈ ಸ್ವತ್ತಿಗೆ ಕೊಡಬೇಕು ಅನ್ನೋ ಚರ್ಚೆ ನಡೆಯುತ್ತೆ. ಆ ಚರ್ಚೆ ಗ್ರಾಮದಲ್ಲಿ ನಡೀತಿದ್ದಂತೆ ಇದ್ದಕ್ಕಿದ್ದಂತೆ 100 ವರ್ಷಗಳ ಕಾಲ ಇದ್ದಂತಹ ಗರಡಿ ಮನೆ ಮತ್ತು 3 ದೇವಸ್ಥಾನಗಳು, ಬಸವೇಶ್ವರ ದೇವಸ್ಥಾನ ಮತ್ತು ಗರಡಿ ಮನೆ, ವೀರಭದ್ರೇಶ್ವರ, ಹನುಮಂತಿಯವರು, ಈ 3 ದೇವಸ್ಥಾನಗಳು ಸೇರಿದಂತೆ 60 ಮನೆಗಳು ಹೋಗುತ್ತವೆ ಅನ್ನೋ ಒಂದೇ ಒಂದು ಭಯದಿಂದ ಏಕಾಏಕಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣವಾಗಿ ಮುಸ್ಲಿಂ ಮುಖಂಡರ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು. ಈ ಘಟನೆ ಸಂಬಂಧಪಟ್ಟಂಗೆ 30ಕ್ಕೂ ಅಧಿಕ ಜನರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿ ಈಗ ಬಿಟ್ಟು ಕಳಿಸಿರುವಂಥದ್ದು. ಒಟ್ಟಿನಲ್ಲಿ ವಕ್ಫ್ ಆಸ್ತಿ ವಿವಾದ ಕಡಕೋಳ ಗ್ರಾಮದಲ್ಲಿ ಬೂದಿ ಮುಚ್ಚಿಡ ಕೆಂಡದಂತಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಹಿಂದೂ ದೇವಾಲಯಗಳು ಕೂಡ ಅಂದರೆ ಭಾಳಷ್ಟು ವರ್ಷಗಳಿಂದ ಕೂಡ ದೇವಸ್ಥಾನಗಳಿದ್ದಾವೆ. ಅವುಗಳು ಕೂಡ ವಕ್ಫ್ ಆಸ್ತಿಗೆ ನಮೂದಾಗ್ತಿವೆ ಅಂದರೆ ಯಾವ ರೀತಿ ಸರ್ಕಾರ ಒಂದು ರೀತಿ ತುಗಲತ್ ರೀತಿ ವರ್ತನೆ ಮಾಡ್ತಿದೆ ಅನ್ನೋ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವಂಥದ್ದು. ಸದ್ಯ ಗ್ರಾಮದಲ್ಲಿ ಪರಿಸ್ಥಿತಿ ಶಾಂತವಾಗಿರುವಂಥದ್ದು. 100ಕ್ಕೂ ಅಧಿಕ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಪರಿಸ್ಥಿತಿಯನ್ನ ಹತೋಟೆ ಮಾಡಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಫಕೀರಯ್ಯ. ಯಾರದ್ದೋ ಆಸ್ತಿ ಬಗ್ಗೆ ಯಾರಿಗೋ ಕನಸು ಬೀಳುತ್ತೆ, ಅವ್ರು ಹೋಗಿ ಬೇಲಿ ಸುತ್ತುತ್ತಾರೆ, ಇದು ನಮ್ಮ ಆಸ್ತಿ, ನಿಮ್ಮ ಹತ್ರ ದಾಖಲೆ ಇದೆ ನೀವು ತಗೊಂಡ್ ಬನ್ನಿ ಅಂತ. ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅದನ್ನ ಕೊಡೋ ಕೆಲಸ ಆಗಲ್ಲ. ಅಂದ್ರೆ ವಕ್ಫ್ ಹತ್ರ ಏನ್ ದಾಖಲೆ ಇದೆ ಅದನ್ನ ಕೊಡೋ ಕೆಲಸ ಆಗಲ್ಲ. ಯಾರು 100 ವರ್ಷದಿಂದ ಆ ಜಾಗದಲ್ಲಿ ಇದ್ದಾರೋ ಅವ್ರು ಹೋಗ್ಬಿಟ್ಟು ಇವ್ರಿಗೆ ದಾಖಲೆ ಕೊಡ್ಬೇಕು, ಇದು ನಮ್ದೇ ಆಸ್ತಿ ಸ್ವಾಮಿ ಅಂತ ಕೇಳ್ಬೇಕು. ಇದು ಯಾವ ಸ್ಥಿತಿಗೆ ಹೋಗ್ತಾ ಇದೆ ದೇಶ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ.